ನಮಸ್ಕಾರ ವೀಕ್ಷಕರೇ, ನಮ್ಮ ಹೆಸರು ಐಡಿಯಾ ಮಂಜು, ಆರ್ವೈ ನ್ಯೂಸ್ ಬೆಂಗಳೂರು. ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ಇವತ್ತು ನಾವು ಆರ್ಆರ್ ಕ್ಷೇತ್ರದಲ್ಲಿದ್ದೀವಿ. ತುಂಬ ಖುಷಿಯಾಗುತ್ತೆ ಸರ್, ಎಮ್ ಎಲ್ ಎ ಅವರು ನಮ್ಮ ಮನೆ ಮುಂದೆ ಬಂದಿರೋದು ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ನಮ್ಮ ಒಂದು ಕುಂದುಕೊರತೆಗಳನ್ನ ಆಲೈಸೋಕ್ಕೆ ಯಾರೂ ಬರ್ತಾ ಇರಲಿಲ್ಲ. ಹೇಳ್ಬೇಕಂದ್ರೆ ಇದು ಫಸ್ಟ್ ಇವರು ನಮ್ಮ ಬರ್ತಾರೋದು, ಈ ಎಮ್ ಎಲ್ ಎನ ಬರ್ತಾರೋದು, ತುಂಬ ಖುಷಿಯಾಗುತ್ತೆ. ನಾವು ಏನೇ ಒಂದು ಕುಂದುಕೊರತೆಗಳು ನಮಗಿಂತ ಮುಂಚಿನವರೇ ಅರ್ಥ ಮಾಡಿಕೊಂಡು ನಮಗೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನಮ್ಮ ನೋಡಿ ನೀವೇ ನೋಡ್ತಾ ಇದ್ದೀರಾ, ಟ್ಯಾರ್ಗಳೆಲ್ಲ ಹಾಕಿಸಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಡ್ರೈನೇಜ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಸರ್. ಮುಂದಿನ ದಿನಗಳಲ್ಲೇ ನಾವು ವಿವರ ಶಾಸಕರನ್ನ ಬೇಕು ಅಂತ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಬಟ್ ಈ ಭಾಗದ ಜನತೆಗಳು ಅಷ್ಟೇ ಗುರುತಿಸ್ತಾರೆ, ಯಾಕೆಂದರೆ ಈ ಮುನ್ನೆತ್ತನೇ ಸರ್ ಇವತ್ತು ಬಂದು ಇವತ್ತು ಹೋಗಿಲ್ಲ. ಅವ್ರು ಪ್ರತಿಯೊಬ್ಬ ಭಾಗದಲ್ಲಿ ಒಬ್ಬ ಮನುಷ್ಯನೋ ಒಬ್ಬ ಹುಡುಗರಿಂದ ಹಿಡಿದು ದೊಡ್ಡವರ ಅಜ್ಜಿಯಿಂದ ಹಿಡಿದು ಇವ್ರ ಮುನ್ನೆತ್ತನವರೇ ಇವ್ರು ನಮ್ಮ ಭಾಗದ ಶಾಸಕರೇ ಅಂತ ಗುರುತಿಸ್ತಾರೆ. ಅಷ್ಟು ಮಟ್ಟಿಗೆ ಇವರು ಪಾಪ್ಯುಲಾರಿಟಿ ಆಗಿದ್ದಾರೆ. ಹೇಳ್ಬೇಕು ಅಂದರೆ ತುಂಬ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಅಂತ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಅವರು ಇನ್ನೂ ನಮಗೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಲಿ, ಈ ಭಾಗದಲ್ಲಿ ಏನೇ ಒಂದು ದೊಡ್ಡ ಹೈಟೆಕ್ ಮಾಡಿ ಇನ್ನೂ ಒಳ್ಳೆ ಥರ ಮಾಡಲಿ ಅಂತ ನಾನು ಅದರಲ್ಲಿ ಕೇಳ್ಕೊತೀನಿ ಸರ್. ಆರ್ಆರ್ ನಗರದಲ್ಲಿ ಜನಪ್ರಿಯ ಶಾಸಕರು, ಕೋಲಾರ ಜಿಲ್ಲಾ ಉಸ್ತುವಾರಿಗಳು ತೋಟಗಾರಿಕೆ ಸಚಿವರಾದ ಶ್ರೀಯುತ ಮುನಿರತ್ನ ಸಾಹೇಬರು ಕ್ಷೇತ್ರದಲ್ಲಿ ಸುಮಾರು ದಿನಗಳಿಂದ ಪಾದಯಾತ್ರೆಯನ್ನು ಮಾಡುತ್ತಿದ್ದಾರೆ. ಪಾದಯಾತ್ರೆ ಅಂದರೆ ಪ್ರತಿ ವಾರ್ಡಿನ ಪ್ರತಿ ಮನೆ ಪ್ರತಿ ರಸ್ತೆಯಲ್ಲಿ ಕೂಡ ಓಡಾಡಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಜೊತೆಯಲ್ಲೇ ಇಟ್ಟುಕೊಂಡು ಜನರಿಗೆ ಏನೇನು ಸಮಸ್ಯೆಗಳಿದೆಯೋ ಅದನ್ನು ಸ್ಥಳದಲ್ಲೇ ಪರಿಹರಿಸಲು ಒಂದು ತಂಡವನ್ನು ಆಯೋಜಿಸಿದ್ದಾರೆ. ಸುಮಾರು 5-6 ದಿನಗಳಿಂದ ಈ ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಪಾದಯಾತ್ರೆ ಮೂಲಕ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಲು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಯಾವುದೇ ವ್ಯಕ್ತಿ, ಯಾವುದೇ ಮತದಾರ, ಯಾವುದೇ ಏರಿಯಾದಲ್ಲಿ ಏನೇ ಸಮಸ್ಯೆ ಆಗಿರಲಿ, ಆ ಕ್ಷೇತ್ರ ಆ ಒಂದು ಸ್ಥಳಕ್ಕೆ ನೇರವಾಗಿ ಖುದ್ದಾಗಿ ಹೋಗಿ ಕೇಳಿ ಅವರ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಯಶಸ್ವಿಯಾಗಿರೋದು ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರು. ಕ್ಷೇತ್ರದಲ್ಲಿ ಗೆದ್ದಾಗಿನಿಂದ ಇದುವರೆಗೂ ಅತಿ ಹೆಚ್ಚು ಸೇವೆಗಳು, ಅತಿ ಹೆಚ್ಚು ಕೆಲಸಗಳು ನಿರಂತರವಾಗಿ ಸಾಗುತ್ತಾ ಇದ್ದಾವೆ. ಶಾಸಕರು ಸಚಿವರು ಅನ್ನೋದು ಭೇದ ಭಾವ ಇಲ್ಲದೆ, ಅಮ್ಮು ಕಿಮ್ಮು ಇಲ್ಲದೆ ಜನರ ಸೇವೆಗಾಗಿ ಸಾಮಾನ್ಯ ವ್ಯಕ್ತಿಯಾಗಿರಲಿ ಅಥವಾ ವಿಶೇಷ ವ್ಯಕ್ತಿಯಾಗಿರಲಿ ಎಲ್ಲರಿಗೂ ಒಂದೇ ಸೇವೆ ಮಾಡುತ್ತಿರುವ ವ್ಯಕ್ತಿ ಸಚಿವರು. ತುಂಬ ಖುಷಿಯಾಗುತ್ತೆ. ಅವರೇ ನೀವಾಗಿಂದ ಅಲ್ಲ, ಎಮ್ ಎಲ್ ಎ ಆಗಿದ್ದರಿಂದನೂ ಬರ್ತಾ ಇದ್ರು. ತುಂಬ ಕೆಲಸ ನಾವು ಕೇಳ್ದೇ ಅವ್ರು ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇಂಥ ಎಮ್ ಎಲ್ ಎ ಸದಾಕಾಲ ನಮ್ಗೆ ಸಚಿವರು ಆಗಿರಬೇಕು, ನೆಕ್ಸ್ಟ್ ಮುಖ್ಯಮಂತ್ರಿನೂ ಆಗಬೇಕು ಅನ್ನೋದೇ ನಮ್ಮ ಆಸೆ. ಇದರ ಮುಂದೆ ಅವ್ರು ಮುಖ್ಯಮಂತ್ರಿನೂ ಆಗಬೇಕು, ಯಾಕೆಂದರೆ ಇಂಥ ಒಳ್ಳೆ ಕೆಲಸ ನಮ್ಮ ಕರ್ನಾಟಕಕ್ಕೆ ಎಲ್ಲ ಸಿಗಬೇಕು ಅನ್ನೋದೇ ನಮ್ಮ ಆಸೆ. ಮತ ಹಾಕಿದ ಮತದಾರರು ಶಾಸಕರು ಮತ್ತು ಸಚಿವರು ಬಗ್ಗೆ ಇಷ್ಟೊಂದು ಹೇಳ್ತಿದ್ದಾರೆ, ಇವರ ಸೇವೆ ಎಂಥದ್ದು, ಹೆಂಗಿರಬೇಕು, ಇವರು ಒಮ್ಮೆಯಾದರೂ ಮುಖ್ಯಮಂತ್ರಿಗಳಾಗಬೇಕು, ನಮ್ಮ ಕ್ಷೇತ್ರಕ್ಕೆ ಮಾಡಿರತಕ್ಕಂಥ ಸೇವೆ ಕೆಲಸ ಕಾರ್ಯಗಳು ಇಡೀ ರಾಜ್ಯಕ್ಕೆ ಮಾಡಬೇಕು ಅನ್ನೋದೇ ಇವರ ಒಂದು ಸಂಕಲ್ಪವಾಗಿದೆ. ಇಲ್ಲಿ ಕಾಣ್ತಕ್ಕಂತಹ ದೃಶ್ಯ ನೀವು ನೋಡ್ಬೋದು. ಇದು ಜನಪ್ರಿಯ ಶಾಸಕರಾದ ಶ್ರೀಯುತ ಮುನಿರತ್ನ ಸಾಹೇಬ್ರವರ ಕಚೇರಿ. ವೈಯಲಿ ಕಾವಿಲ್ನಲ್ಲಿರ್ತಕ್ಕಂಥ ಈ ಕಚೇರಿಯಲ್ಲಿ ನಿರಂತರವಾಗಿ ಪ್ರತಿನಿತ್ಯ ಕೂಡ 2-3 ಗಂಟೆ ಜನಸೇವೆಗಾಗಿ ಸಮಯವನ್ನು ಮೀಸಲಿಡ್ತಾರೆ. ಶಾಸಕರು ಆಗಕ್ಕೆ ಮೊದಲಿಂದ, ಶಾಸಕರು ಆದರೂ ಸಚಿವರಾದರೂ ಕೂಡ ಇದೇ ರೀತಿ ಜನರು ಕಚೇರಿಯಲ್ಲಿ ಬರ್ತಾರೆ. ಬಂದ ವ್ಯಕ್ತಿಗಳಿಗೆ, ಕ್ಷೇತ್ರದ ಮತದಾರರಿಗೆ ಪ್ರತಿಯೊಂದು ಕೆಲಸ ಮಾಡಿ ಸ್ಥಳದಲ್ಲಿ ಪರಿಹರಿಸ್ತಾರೆ. ಆದರೆ ಈ ಕ್ಷೇತ್ರದಲ್ಲಿ ಈ ಜನರಿಗೆ ಮಾಡುವಂಥ ಸೇವೆ ಇಡೀ ರಾಜ್ಯದಲ್ಲಿ ಯಾವ ಶಾಸಕರು ಕೂಡ ಮಾಡುವುದಿಲ್ಲ. ಹೌದು ವೀಕ್ಷಕರೇ, ಇಡೀ ರಾಜ್ಯದಲ್ಲಿ ಶಾಸಕರು ಸಚಿವರ ಕಚೇರಿಗಳು ಸುಮಾರು ಇದೆ. ಆದರೆ ಎಷ್ಟೋ ಮತದಾರರು ಶಾಸಕರ ಕಚೇರಿಗಳ ಹತ್ರ ಹೋದರೂ ಕೆಲಸ ಕಾರ್ಯಗಳಿಲ್ಲದೆ ಓಡಿ ಓಡಿ ಓಡಾಡಿ ಸುಮಾರು ಚಪ್ಪಲಿಗಳೇ ಸಮದೋಗಿರುವ ಇತಿಹಾಸವೇ ನಮಗೆಲ್ಲ ಗೊತ್ತಾಗಿದೆ. ಆದರೆ ಈ ಕ್ಷೇತ್ರದ ಶಾಸಕರ ಕಚೇರಿ ಮುಂದೆ ಯಾರೇ ಇರಲಿ, ಅವರು ಕೆಲಸವನ್ನು ನೋಡಿ ಇವರು ಮತ್ತೊಂದು ಕೆಲಸಕ್ಕೆ ಕೈ ಹಾಕ್ತಾರೆ. ಈ ಮಾತನ್ನು ನಾವು ಹೇಳ್ತಾ ಇಲ್ಲ, ಮತ ಹಾಕಿರುವ ಮತದಾರರೇ ಹೇಳ್ತಾರೆ. ಆ ಮತದಾರರು ಯಾವ ರೀತಿ ಶಾಸಕರ ಬಗ್ಗೆ ಹೇಳ್ತಾರೆ ಅನ್ನೋದನ್ನು ಕೇಳೋಣ, ಬನ್ನಿ. ನಮಗೆ ತುಂಬ ಉಪಕಾರ ಮಾಡಿದ್ದಾರೆ, ಅವರಿಂದ ಒಳ್ಳೇದಾಗಿದೆ. ಇವಾಗ್ಲೂ ಅವರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತಾನೆ ಅವ್ರನ್ನ ನಂಬ್ಕೊಂಡೆ ನಾವು ಬಂದಿದ್ದೀವಿ ಇಲ್ಲಿಗೆ. ಈ ಕಚೇರಿಗೆ ಬಂದಾಗ ನಿಮ್ಮನ್ನ ಯಾವ ರೀತಿ ನೋಡ್ಕೊಂತಾರೆ ಅವರು? ನಮ್ಮನ್ನ ಬನ್ರಮ್ಮ ಕುತ್ಕೊಳ್ಳಿ ಇಲ್ಲಿ ಅಂತೇಳಿ ನಮಸ್ಕಾರ ಮಾಡಿ ಅವರು ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿಮಗೆ ನೀವು ಅನ್ಕೊಂಡ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ.
ಒಟ್ಟಾರೆ ನಿಮ್ಗೆ ಏನು ಅನಿಸ್ತಾ ಇದೆ ಇವ್ರ ಬಗ್ಗೆ ಇಲ್ಲಿ ಇಲ್ಲಿ ಇವ್ರ ಬಗ್ಗೆ ನಂಗೆ ಹೆಮ್ಮೆ ಅನಿಸ್ತಾ ಇದೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಒಳ್ಳೆದಾಗಿ ಮಾಡ್ತಾ ಇದ್ದಾರೆ ಜನರಿಗೆ ಹೆಲ್ಪ್ ಮಾಡೋದು ಜನರಿಗೆ ಒಳ್ಳೆಯದು ಮಾಡೋದು ಇವರ ಉಟ್ಟ ಗುಣ ಇದು ಆರ್ಆರ್ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಮತದಾರನ ಕೇಳಿದ್ರು ಕೂಡ ಅವರು ಹೇಳುವುದು ಇಷ್ಟೇ ಎಸ್ ವೀಕ್ಷಕರೇ ರಾಜ್ಯದಲ್ಲಿ ಶಾಸಕರು ಸಚಿವರು ಕಚೇರಿಗೆ ಹೋಗಬೇಕಾದ್ರೆ 4 ರಿಂದ 5 ಜನ ಹತ್ರ ಅನುಮತಿ ತಗೋಬೇಕು ಸರ್ ನಾವು ಸಾಯಬ್ರನ್ನ ಮೀಟ್ ಮಾಡಬೇಕಂದ್ರೆ ಏ ಇರಯ್ಯ ಸ್ವಲ್ಪತ್ತು ಸಾಯಬ್ರು ಇಲ್ಲ ಸಾಯಬ್ರು ಬರ್ತಾರೆ ಅಂತ ಎಷ್ಟು ಜನರನ್ನ ಕಾಡ್ಸಿರೋದು ನಾವು ಇತಿಹಾಸದಲ್ಲಿ ನೋಡಿದೀವಿ ಆದರೆ ಈ ಶಾಸಕರು ಈ ಸಚಿವರನ್ನ ನಾವು ಭೇಟಿಯಾಗಬೇಕಾದ್ರೆ ಇಲ್ಲಿ ಯಾರನ್ನು ಕೂಡ ನಾವು ನೋಡಷ್ಟಿಲ್ಲ ನೇರವಾಗಿ ಒಂದೇ ಸಾರಿ ನಾವು ದೇವರನ್ನ ನೋಡಿದಂಗೆ ಇವರತ್ರ ಹೋದ್ರೆ ಕೆಲಸ ಆಗುತ್ತೆ ಅಂತ ಇವರು ನೇರವಾಗಿ ಸಚಿವರತ್ರ ಬರ್ತಾರೆ ಸಚಿವರು ಕೂಡ ಕರೆದು ಇವರಿಗೆ ಸೇವೆ ಮಾಡ್ತಾರೆ ಸಚಿವರತ್ರ ಹೋಗಬೇಕಾದ್ರೆ ಯಾವುದೇ ಅನುಮತಿ ಇಲ್ಲ ಯಾರೇ ಇವರಿಗೆ ಅಡ್ಡ ಇಲ್ಲ ಸ್ವಾಮಿ ಫಸ್ಟ್ನೇ ಸರಿ ಅವರು ಎಲೆಕ್ಷನ್ ನಲ್ಲಿ ಗೆದ್ದಾಗ ಏನ್ ಗೌರವನ ಇವತ್ತು ಅದೇ ಗೌರವದಿಂದ ಮೆಚ್ಚುಗೆ ಕೊಟ್ಟು ಮಾತಾಡಿಸಿ ಆಮೇಲೆ ನಮ್ಮ ಹನುಮಂತರಾಯನ ಪಳ್ಳಕ್ಕೆ 100 ಮನೆ ಸ್ಯಾಂಕ್ಷನ್ ಮಾಡಿದ್ದಾರೆ ಒಂಟಿ ಮನೆ 100 ಮನೆ ಡ್ರೈನೇಜು ಮತ್ತೆ ಪೈಪ್ ಲೈನ್ ಕೆಲಸ ಸ್ಯಾನಿಟರಿ ಇದೆಲ್ಲ ಮಾಡಿಸ್ತಾರೆ ಆಮೇಲೆ 550 ಮನೆಗೆ ನಲ್ಲಿ ಹಾಕ್ಸಿ ನೀರನ್ನು ಕೊಟ್ಟವರು ಓಕೆ ಇಡೀ ರಾಜ್ಯದಲ್ಲಿ ಮತ ಹಾಕಿರತಕ್ಕಂತ ಮತದಾರರಿಗೆ ಬೇಕಾಗಿರುವುದೇ ಕೇವಲ ಸಣ್ಣ ಕೆಲಸಗಳು ಅವು ಯಾವಪ್ಪ ಅಂದ್ರೆ ಕುಡಿಯೋಕೆ ನೀರು ಬೇಕು ಓಡಾಡೋದಕ್ಕೆ ರಸ್ತೆ ಬೇಕು ರಾತ್ರಿ ನಾವು ಕತ್ತಲಲ್ಲಿ ಓಡಾಡದೆ ಒಂದಷ್ಟು ಬೆಳಕು ಬೇಕು ಸರ್ಕಾರಿ ಶಾಲೆ ಬೇಕು ಸರ್ಕಾರಿ ಆಸ್ಪತ್ರೆ ಬೇಕು ಒಳಚರಂಡಿ ವ್ಯವಸ್ಥೆ ಬೇಕು ಇಷ್ಟಿದ್ರೆ ಸಾಕು ಮತದಾರರಿಗೆ ಬೇರೆ ಏನೂ ಇಲ್ಲ ಅವರಷ್ಟಕ್ಕೆ ಅವರು ಕಷ್ಟ ಬಿದ್ದು ಶ್ರೀಮಂತರ ಆಗೋಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತಹ ಸೇವೆಗಳನ್ನು ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಶಾಸಕರ ಆದಾಗಿನಿಂದ ಇದುವರೆಗೂ ಆ ಸೇವೆಗಳು ಆ ಕೆಲಸಗಳು ಮಾಡಿ ಯಶಸ್ವಿ ಆಗಿದ್ದಾರೆ ಮತ ಹಾಕಿದ ಮತದಾರರಿಗೆ ಶಾಸಕರು ಗೆದ್ದ ನಂತರ ಮಾಡಬೇಕಾಗಿರುವ ಕೆಲಸಗಳೇ ಇವು ಅಧಿಕಾರದಲ್ಲಿದ್ದಾಗ ಜನಸೇವೆ ಮಾಡಬೇಕು ಅಧಿಕಾರದಲ್ಲಿದ್ದಾಗ ಮತದಾರರ ಸೇವೆ ಮಾಡಬೇಕು ಅದು ಶಾಸಕರ ಮತ್ತು ರಾಜಕಾರಣಿಗಳ ಒಂದು ಲಕ್ಷಣ ಆ ಲಕ್ಷಣಗಳು ಈ ಶಾಸಕರ ಹತ್ರ ಇದ್ದಾವೆ ಕಚೇರಿಗೆ ಬಂದ ಮತದಾರರಿಗೆ ಏನೇ ಸಮಸ್ಯೆ ಇರಲಿ ತಕ್ಷಣವೇ ಕರೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹೇಳ್ತಾರೆ ಬೇರೆ ಯಾರಾದ್ರೂ ಮೀಟ್ ಆಗಿ ಅವ್ರ ಹತ್ರ ಹೋಗ್ಬೇಕಾ ಡೈರೆಕ್ಟ್ ಹಂಗೆ ಹೋಗ್ತೀರಾ ನಾವು ಯಾರನ್ನು ಮೀಟ್ ಆಗಲ್ಲ ಯಾವಾಗ ಬಂದ್ರೆ ನಮ್ಮ ಸಾಹೇಬ್ರನ್ನ ಮುಂದತ್ನ ಸಾಹೇಬ್ರನ್ನ ಸಚಿವರನ್ನ ಭೇಟಿ ಆಗ್ತೀವಿ ನಮ್ಮ ಮುಂದಕ್ಕೆ ಕೊಡ್ತೀವಿ ಅವ್ರ ಮುಂದೆ ಇಡ್ತೀವಿ ನಾವು ಹೇಳಿದ ಕೆಲಸನ ಅಷ್ಟೇ ಆತ್ಮಸಾಕ್ಷಿಯಾಗಿ ಗೌರವವಾಗಿ ಪ್ರೀತಿಯಾಗಿ ನಡೆಸ್ಕೊಡ್ತಾರೆ ಕೇಳಿದ್ದನ್ನು ಯಾವುದೂ ಹಿಂದಿನವ್ರಿಗೂ ಇಲ್ಲ ಅಂದಿಲ್ಲ ಇಲ್ಲೇ ಭವ್ಯ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಮತದಾರರಿಗೆ ಬೇಕಾಗಿರುವ ಸೇವೆಗಳನ್ನು ತಮ್ಮ ಶಾಸಕರು ಮಾಡುತ್ತಿದ್ದಾಗ ಆ ಗ್ರಾಮ ಆ ಜಿಲ್ಲೆ ಆ ಒಂದು ರಾಜ್ಯ ಆ ದೇಶ ಕ್ಷೇತ್ರ ಅಭಿವೃದ್ಧಿ ಆಗುತ್ತದೆ ದೇಶ ಬದಲಾಗಲು ಇದೊಂದು ಮಾದರಿ ಕೂಡ ಆಗುತ್ತದೆ ಏನೇ ಇರಲಿ ಇಂತಹ ಸೇವಕರು ದೇಶದಲ್ಲಿ ಹುಟ್ಟಬೇಕು ಬೆಳೆಯಬೇಕು ಆರ್ವೈ ನ್ಯೂಸ್ ಐಡಿಯಾ ಮಂಜು ಬೆಂಗಳೂರು ನೋಡ್ರಲ್ಲ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಆರ್ವೈ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಅರುಣ್ ಜೊತೆ ಐಡಿಯಾ ಮಂಜು ಆರ್ವೈ ನ್ಯೂಸ್ ಬೆಂಗ್